ಕೆಚ್ಚಲು ಬಾವು ಅಂದರೆ ಮಸ್ಟೈಟಿಸ್. ಕೆಚ್ಚಲು ಬಾವುವನ್ನು ನಿರ್ವಹಿಸಲು ತೈಲ ಆಧಾರಿತ ಉಪಚಾರ. ಕೆಚ್ಚಲು ಬಾವು ರೋಗಕ್ಕೆ ಒಂದು ದಿನದ ಔಷಧಿಗಾಗಿ ಲೋಳೆ ಸರದ ಒಂದು ಪೂರ್ತಿ ಎಲೆ 250 ಗ್ರಾಂ, ಅರಿಶಿನ ಪುಡಿ 50 ಗ್ರಾಂ, ಸುಣ್ಣ 15 ಗ್ರಾಂ, 6 ನಿಂಬೆಹಣ್ಣು ಮತ್ತು ಸಾಸಿವೆ ಅಥವಾ ಎಳ್ಳಿನ ಎಣ್ಣೆ 600 ಮಿಲಿಲೀಟರ್ ಅಗತ್ಯವಿದೆ. ಈ ಔಷಧಿಯನ್ನು ತಯಾರಿಸಲು ಲೋಳೆ ಸರದ ಎಲೆಯಿಂದ ಮುಳ್ಳನ್ನು ತೆಗೆದು ಎಲೆಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿರಿ. ಅರಿಶಿನ ಪುಡಿ ಮತ್ತು ಸುಣ್ಣದೊಂದಿಗೆ ಅರೆದು ಕೆಂಪು ಬಣ್ಣದ ಪೇಸ್ಟ್ ತಯಾರಿಸಿರಿ. ಹೀಗೆ ತಯಾರಾದ ಔಷಧಿಯನ್ನು ಹಚ್ಚುವ ಮೊದಲು ಹಸುವಿನ ಬಾಧಿತ ಮತ್ತು ಆರೋಗ್ಯಕರ ಕೆಚ್ಚಲುಗಳನ್ನು ಚೆನ್ನಾಗಿ ತೊಳೆದು ಶುಭ್ರವಾಗಿಸಿರಿ. ಮೊದಲು ಹಾಲನ್ನು ಸಂಪೂರ್ಣವಾಗಿ ತೊಟ್ಟಿನಿಂದ ತೆಗೆದುಹಾಕಿರಿ ಮತ್ತು ಶುಭ್ರ ಬಟ್ಟೆಯಿಂದ ಕೆಚ್ಚಲು ಒಣಗುವಂತೆ ಒರೆಸಿರಿ. ನಂತರ ಒಂದು ಹಿಡಿಯಷ್ಟು ಪೇಸ್ಟಿಗೆ 200 ಮಿಲಿಲೀಟರ್ ಸಾಸಿವೆ ಅಥವಾ ಎಳ್ಳಿನ ಎಣ್ಣೆ ಬೆರೆಸಿ ತೆಳ್ಳಗೆ ಮಾಡಿರಿ. ಎಣ್ಣೆಯಲ್ಲಿ ಬೆರೆಸಿದ ಈ ಪೇಸ್ಟನ್ನು ದಿನಕ್ಕೆ 3 ಬಾರಿಯಂತೆ 5 ದಿನ ಪಶುವಿನ ಕೆಚ್ಚಲಿಗೆ ಲೇಪಿಸಿರಿ. ಪ್ರತಿ ಸಲ ಈ ಕ್ರಿಯೆಯನ್ನು ಇದೇ ರೀತಿಯಲ್ಲಿ ಮಾಡುವಂತೆ ನೋಡಿಕೊಳ್ಳಿ. ಇದರೊಂದಿಗೆ ಸರಿಸಮಾನವಾಗಿ ಕತ್ತರಿಸಿದ 2 ನಿಂಬೆ ಹಣ್ಣನ್ನು ದಿನಕ್ಕೆ 3 ಬಾರಿಯಂತೆ 3 ದಿವಸ ತಿನ್ನಿಸಿರಿ.